ವನ್ಯಜೀವಿಗಳು ಹಾಗೂ ಪರಿಸರದ ಬಗ್ಗೆ ಕಾಳಜಿ ಮೂಡಿಸಲು ಕೇಂದ್ರ ಸರ್ಕಾರ ಈ ಪ್ರಯತ್ನಕ್ಕೆ ಮುಂದಾಗಿದೆ ಎಂದು ವರದಿಯೊಂದರಿಂದ ತಿಳಿದು ಬಂದಿದೆ. ರಾಷ್ಟೀಯ ವನ್ಯಜೀವಿ ಕಾರ್ಯ ಯೋಜನೆ ವರದಿಯಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಲಾಗಿದೆ. 2018ರಲ್ಲಿ ಕಾರ್ಯಾರಂಭ ಮಾಡಲಿರುವ ಈ ಚಾನೆಲ್ ಮಾಹಿತಿ ಮತ್ತು ಪ್ರಸಾರ ಖಾತೆ ಹಾಗೂ ದೂರದರ್ಶನದ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸಲಿದೆ. ನ್ಯಾಷನಲ್ ಜಿಯೋಗ್ರಫಿ ಹಾಗೂ ಡಿಸ್ಕವರಿ ಭಾರತದ ಹೊರಗಿನ ಸ್ಥಳಗಳ ಬಗ್ಗೆ ಹೆಚ್ಚಾಗಿ ಬಿತ್ತರಿಸಲಾಗುತ್ತಿದೆ. ದೇಶದಲ್ಲಿನ ಜೀವ ಮತ್ತು ಪ್ರಕೃತಿ ವೈವಿಧ್ಯತೆಯನ್ನು ಜನರಿಗೆ ತಿಳಿಯಪಡಿಸಲು ಹಾಗೂ ಅದನ್ನು ಸಂರಕ್ಷಿಸುವ ಬಗ್ಗೆ ವಾಹಿನಿಯನ್ನು ಸ್ಥಾಪಿಸುವುದು ಉತ್ತಮ ಎಂದು ರಾಷ್ಟೀಯ ವನ್ಯಜೀವಿ ಮಂಡಳಿಯ ಸದಸ್ಯರಿಂದ ತಿಳಿದು ಬಂದಿದೆ. ಸಾಮಾಜಿಕ ಆರ್ಥಿಕ ಸನ್ನಿವೇಶವು ಗಮನಾರ್ಹವಾಗಿ ಬದಲಾಗುತ್ತಿದೆ. ಇದು ವನ್ಯಜೀವಿ ಸಂರಕ್ಷಣೆಯ ಮೇಲೂ ಪ್ರಭಾವ ಬೀರುತ್ತಿದೆ. ಹೀಗಾಗಿ ನಿಸರ್ಗದ ಬಗ್ಗೆ ಜಾಗೃತಿ ಮೂಡಿಸುವುದರಿಂದ ಈ ಬದಲಾವಣೆಗಳು ನಿಸರ್ಗ ವಿರೋಧಿಯಾಗದಂತೆ ತಡೆಯಬಹುದು ಎಂದು ಎನ್ಡಬ್ಲ್ಯೂಪಿ ವರದಿಯಲ್ಲಿ ವಿವರಿಸಲಾಗಿದೆ. ಎನ್ಡಬ್ಲ್ಯೂಪಿಯಲ್ಲಿ ಚಾನೆಲ್ ಸ್ಥಾಪನೆ ಪ್ರಸ್ತಾಪ ಮಾಡಲಾಗಿದ್ರೂ ಈಗಾಗಲೇ ಇಂತಹ ಉದ್ದೇಶದಿಂದ ಸ್ಥಾಪಿಸಿದ ಚಾನೆಲ್ಗಳು ಜನರಿಗೆ ಅಷ್ಟೇನೂ ಪ್ರಿಯವಾದಂತಿಲ್ಲ. ದೇಶದ ರೈತರಿಗೆ ಮಾಹಿತಿ ಒದಗಿಸುವ ನಿಟ್ಟಿನಲ್ಲಿ 2015ರಲ್ಲಿ ಸ್ಥಾಪಿಸಲಾಗಿದ್ದ ಡಿಡಿ ಕಿಸಾನ್ ವೀಕ್ಷಕರ ಸಂಖ್ಯೆಯಲ್ಲಿ ಭಾರೀ ಕುಸಿತ ಕಾಣುತ್ತಿದೆ. 2016ರ ಫೆಬ್ರವರಿಯಲ್ಲಿ 153 ಲಕ್ಷ ವೀಕ್ಷಕರಿದ್ರೆ ಡಿಸೆಂಬರ್ ಹೊತ್ತಿಗೆ ವೀಕ್ಷಕರ ಸಂಖ್ಯೆ 58 ಲಕ್ಷಕ್ಕೆ ಕುಸಿದಿದೆ. ಕಳೆದ ವರ್ಷ ಚಾನೆಲ್ ನಿರ್ವಹಣೆಗಾಗಿ 80 ಕೋಟಿ ರೂಪಾಯಿ ತೆಗೆದಿಡಲಾಗಿತ್ತು. ಆದರೆ ಇದರ ಜೊತೆಗೆ ಚಾನೆಲ್ ಹೈ ಡೆಫಿನೇಷನ್ ಮಾದರಿಯಲ್ಲಿ ಬಿತ್ತರಿಸಲು ನಿರ್ಧರಿಸಲಾಗಿದೆ. ಇನ್ನೊಂದೆಡೆ ಈಶಾನ್ಯ ರಾಜ್ಯಗಳನ್ನು ಗಮನದಲ್ಲಿರಿಸಿಕೊಂಡು ಡಿಡಿ ಅರುಣಪ್ರಭಾ ಎನ್ನುವ ಚಾನೆಲ್ ಅನ್ನು ಕಳೆದ ಏಪ್ರಿಲ್ನಲ್ಲಿ ಘೋಷಿಸಲಾಗಿದೆ.